ಹಾಯ್ ಸ್ನೇಹಿತರೆ, ಶಾನ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಬಾಳೆಕಾಯಿನ ಉಪಯೋಗಿಸ್ಕೊಂಡು ಒಂದು ಸೂಪರಾಗಿರುವಂಥ ಗ್ರೇವಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ನೋಡೋದಕ್ಕೆ ಮೀನು ಸಾರು ಥರನೇ ಇರುತ್ತೆ. ಇದನ್ನು ನೀವು ಅನ್ನ, ಮುದ್ದೆ, ದೋಸೆ, ಚಪಾತಿ ಜೊತೆಗೆಲ್ಲ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ. ಸೊ ಬನ್ನಿ, ಮಾಡೋದು ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಬಾಳೆಕಾಯಿನ ತೊಗೊಂಡಿದ್ದೀನಿ. ಮೊದಲು ಈ ಬಾಳೆಕಾಯಿ ಸಿಪ್ಪೆನ ತೆಗೆದುಬಿಟ್ಟು ಈ ಸೈಡ್ಸ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಬಾಳೆಕಾಯಿನ ಕಟ್ ಮಾಡ್ಕೊಳ್ಬೇಕು. ನಾರ್ಮಲಾಗಿ ನಾವು ಬಾಳೆಕಾಯಿನ ರೌಂಡ್ ಶೇಪಲ್ಲಿ ಅಥವಾ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತೀವಲ್ವ, ಆ ರೀತಿ ಇದನ್ನು ಕಟ್ ಮಾಡ್ಕೊಳ್ತೀರಾ. ಈ ರೀತಿ ಒಂದು ಸೈಡ್ಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಮೀನು ರೀತಿಯೇ ಇದು ಕಾಣುತ್ತೆ. ಸೊ ನೋಡಿ, ಈ ರೀತಿ ಸ್ವಲ್ಪ ದೊಡ್ಡ ಪೀಸಾಗೆ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬೇಡಿ. ಇದು ನೋಡೋದಕ್ಕೆ ಮೀನು ಥರನೇ ಕಾಣಬೇಕಲ್ವ, ಸೊ ಅದಕ್ಕೆ ಈ ಬಾಳೆಕಾಯಿ ಮಧ್ಯದಲ್ಲಿ ಈ ರೀತಿ ಒಂದು ಚಿಕ್ಕ ತೂತ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದು ನೋಡೋದಕ್ಕೆ ಆ್ಯಸ್ ಇಟ್ ಈಸ್ ಮೀನು ಥರನೇ ಕಾಣುತ್ತೆ. ಇದನ್ನು ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿರುವಂಥ ಬಾಳೆಕಾಯಿನ ನೀರಲ್ಲಿ ಹಾಕಿಟ್ಕೊಳ್ಳಿ, ಆವಾಗ ಇದು ಕಪ್ಪಗಾಗೋದಿಲ್ಲ. ಸೊ ಈಗ ಈ ಬಾಳೆಕಾಯಿನ ಸೈಡ್ಗಿಟ್ಬಿಟ್ಟು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಚಿಕ್ಕ ತಟ್ಟೆ ತಗೊಂಡು ಅದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, ಕಾಲು ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು ಟೀಸ್ಪೂನ್ ನಿಂಬೆಹಣ್ಣಿನ ರಸ ಅಥವಾ ವೆನೆಗರ್, ಒಂದು ಟೀಸ್ಪೂನ್ ಅಡುಗೆ ಎಣ್ಣೆ ಸೇರಿಸ್ಬಿಟ್ಟು ಇದನ್ನು ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಈ ಬಾಳೆಕಾಯಿಗೆ ಮಸಾಲೆ ಪೇಸ್ಟ್ನ ಚೆನ್ನಾಗಿ ಹಚ್ಕೊಳ್ಬೇಕು. ನಾರ್ಮಲಾಗಿ ಮೀನು ಫ್ರೈ ಮಾಡಿದಾಗ ಮೀನಿಗೆ ಮಸಾಲೆ ಹಚ್ತೀರಾ ಅಲ್ವಾ, ಅದೇ ರೀತಿಯೇ ಇದಕ್ಕೂ ಹಚ್ಚಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿ, ಎಲ್ಲ ಬಾಳೆಕಾಯಿಗೂ ಈ ರೀತಿ ಮಸಾಲೆ ಹಚ್ಚಿದ ತಕ್ಷಣ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ಫ್ರೈ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ ತಕ್ಷಣ ಈ ಬಾಳೆಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷ ಒಂದು ಕಡೆ ಫ್ರೈ ಮಾಡ್ಕೊಂಡಿದ್ದ ನಂತರ ಉಲ್ಟಾ ಮಾಡಿ ಹಾಕ್ಬಿಟ್ಟು ಮತ್ತೆ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅಂದರೆ ಇದು ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಈ ಬಾಳೆಕಾಯಿನ ನೀವು ಈ ರೀತಿ ಫ್ರೈ ಮಾಡ್ದಿರ ಡೈರೆಕ್ಟಾಗಿ ಬೇಕಿದ್ರೂ ಯೂಸ್ ಮಾಡಿಬಿಟ್ಟು ಗ್ರೇವಿನ ಮಾಡ್ಬೋದು. ಆದರೆ ಈ ರೀತಿ ಫ್ರೈ ಮಾಡಿ ಗ್ರೇವಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಾಳೆಕಾಯಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯತ್ತಲ್ವ, ಸೊ ತಿನ್ನಬೇಕಾದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ. ಸೊ ನೋಡಿ, ಉಳಿದಿರುವಂಥ ಬಾಳೆಕಾಯಿನೂ ಇದೇ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಈಗ ಉಳಿದಿರುವಂಥ ಇದೇ ಎಣ್ಣೆಗೇ 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಮೆಂತ್ಯ ಕಾಳು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದರ ಜೊತೆಗೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು 2 ಈರುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆ ಇದಕ್ಕೆ 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ರಾ ಸ್ಮೆಲ್ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 2 ಮೀಡಿಯಂ ಸೈಜ್ ಟೊಮೆಟೊನ ಪೇಸ್ಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು. ಸೊ ನೋಡಿ, ಈ ರೀತಿ ಟೊಮೆಟೊ ಪೇಸ್ಟ್ ಹಾಕ್ಕೊಂಡಿದ್ದ ನಂತರ ಒಂದು 3-4 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಗ್ರೇವಿಯಿಂದ ಆಯಿಲ್ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಧನಿಯಾ ಪುಡಿ 3 ಟೇಬಲ್ಸ್ಪೂನ್, ಅಚ್ಚಕಾರದ ಪುಡಿ 1 ಟೇಬಲ್ಸ್ಪೂನ್, 1/2 ಟೇಬಲ್ಸ್ಪೂನ್ ಅರಿಶಿನ, 1/2 ಟೇಬಲ್ಸ್ಪೂನ್ ಜೀರಿಗೆ ಪುಡಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಧನಿಯಾ ಪುಡಿ, ಖಾರದ ಪುಡಿ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ವಿಡಿಯೋ ಶೇರ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಬೋದು. ಸೊ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳ್ಳಿ. ಒಂದು ಚಿಕ್ಕ ನಿಂಬೆಹಣ್ಣಿನ ಸೈಜಷ್ಟು ಹುಣಸೆ ಹಣ್ಣ ನೀರಲ್ಲಿ ನೆನೆಸಿಬಿಟ್ಟು ಅದು ರಸನ ತೆಗೆದು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಹುಣಸೆ ಹಣ್ಣಿನ ರಸ ಸೇರಿಸಿದ ಮೇಲೆ ಒಂದು 3-4 ನಿಮಿಷ ಈ ಮಸಾಲೆ ಜೊತೆಗೇ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸೊ ನೋಡಿ, ಕರೆಕ್ಟಾಗಿ 3-4 ನಿಮಿಷಕ್ಕೆ ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಆಯಿಲ್ ಸಪ್ರೇಟ್ ಆಗಿರಬೇಕು. ಆಯಿಲ್ ಸಪ್ರೇಟ್ ಆಗಿದ ನಂತರ ಇದಕ್ಕೆ 1 ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು. ಸೊ ನೋಡಿ, ಈ ರೀತಿ ನೀರು ಹಾಕಿದ ತಕ್ಷಣ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು.
ಈ ರೀತಿ ಚೆನ್ನಾಗಿ ಮಸಾಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಇವಾಗ ನೀವು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಕುದಿತಾ ಇರುವಂಥ ಈ ಗ್ರೇವಿಗೆ ನಾವು ಆಲ್ರೆಡಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿರುವಂಥ ಬಾಳೆಕಾಯಿನ ಒಂದೊಂದಾಗಿ ಈ ರೀತಿ ನಿಧಾನಕ್ಕೆ ಸೇರಿಸ್ಬಿಟ್ಟು, ಸೊ ನೋಡಿ ಬಾಳೆಕಾಯಿ ಸೇರಿಸಿದ ಮೇಲೆ ಇದನ್ನು ಮಿಕ್ಸ್ ಮಾಡಬಾರ್ದು, ಜಸ್ಟ್ ಈ ರೀತಿ ಲೈಟಾಗಿ ಮೇಲ್ಗಡೆ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಳ್ಳಿ. ಕರಿಬೇವಿನ ಎಲೆ ಈ ರೀತಿ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಗ್ರೇವಿ ಫ್ಲೇವರು ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ 2 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ತುಂಬ ಹೊತ್ತೇನು ಕುದಿಸೋದು ಬೇಡ, ಯಾಕಂದರೆ ನಾವು ಬಾಳೆಕಾಯಿನ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಸ್ಟ್ 2 ನಿಮಿಷ ಕುದಿಸ್ಕೊಂಡ್ರೆ ಬಾಳೆಕಾಯಿ ಫಿಶ್ ಗ್ರೇವಿ ರೆಡಿಯಾಗುತ್ತೆ. ನೋಡಿ, ಇದು ನೋಡೋದಕ್ಕೆ ಸೇಮ್ ಮೀನ್ ಥರನೇ ಕಾಣ್ತಾ ಇದೆ ಅಲ್ವಾ, ಆದರೆ ಮೀನಲ್ಲ. ಸೊ ಒಂದ್ಸಲ ಈ ಗ್ರೇವಿನ ಟೇಸ್ಟ್ ಮಾಡಿ ನೋಡಿ, ಖಂಡಿತ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.